ಬೆಂಗಳೂರಲ್ಲಿ ಒಮಿಕ್ರಾನ್ ಟೆನ್ಷನ್ ಶುರುವಾಗಿದೆ. ಆಫ್ರಿಕಾದಿಂದ ಬಂದ ಒಬ್ಬ ಪ್ರಜೆಗೆ ವಿಭಿನ್ನವಾದಂತ ಸಿಂಪ್ಟಮ್ಸ್ ಕಂಡು ಬಂದಿದೆ. ಡೆಲ್ಟಾಗಿತ್ತಲೂ ಕೂಡ ವಿಭಿನ್ನ ಲಕ್ಷಣ ಇರೋದು ಪತ್ತೆಯಾಗಿದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 63 ವರ್ಷದ ವ್ಯಕ್ತಿಗೆ ಡೆಲ್ಟಾಕ್ಕಿಂತ ವಿಭಿನ್ನವಾಗಿರುವಂತ ಸಿಂಪ್ಟಮ್ಸ್ ಇದೆ. ಐಸಿಎಂಆರ್ ಜೊತೆ ಚರ್ಚೆ ಮಾಡಿ ಸಂಜೆ ಒಳಗಡೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ ಅಂತ ಸುಧಾಕರ್ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ವಿಭಿನ್ನ ತಳಿ ಅಂತಂದ್ರೆ ಈ ಕೊರೋನಾ ವೈರಸ್ ಅಲ್ಲಿ ರೂಪಾಂತರಿ ವೈರಸ್ ಬಗ್ಗೆ ಬೆಂಗಳೂರಲ್ಲಿ ಆತಂಕ ಶುರುವಾಗಿದೆ. ಡೆಲ್ಟಾ ಇರೋದು ನೀವು ಡೆಲ್ಟಾ ಅಲ್ಲ ಹೇಳೋದು ಓ ಮೈಕ್ರಾನ್ ಇರಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ನಾನು ಈಗ ಅಧಿಕೃತವಾಗಿ ಅದನ್ನ ವ್ಯಕ್ತಪಡಿಸಕ್ಕಾಗಲ್ಲ. ನಾನು ಐಸಿಎಂಆರ್ ಜೊತೆ ನಾನು ಚರ್ಚೆಯಲ್ಲಿ ಇದ್ದೀನಿ, ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯವ್ರ ಜೊತೆನೂ ಚರ್ಚೆ ಇದ್ದೀನಿ. ಈ ಒಂದು ನೀವೇನು ಹೇಳ್ತಾ ಇದ್ರಿ, ಒಬ್ಬ ವ್ಯಕ್ತಿ ಇದ್ರೆ ನನ್ನ ಹೆಸರು ಹೇಳಬಾರ್ದು. ಅವ್ರದ್ದು ಮಾತ್ರ, ಅವರು ಅಬೌಟ್ 63 ಇಯರ್ಸ್ ಓಲ್ಡ್ ಮ್ಯಾನ್, ಅವರ ರಿಪೋರ್ಟು ಸ್ವಲ್ಪ ಭಿನ್ನವಾಗಿದೆ, ಡೆಲ್ಟಾ ವೇರಿಯಂಟ್ಗಿನ್ನ ಭಿನ್ನವಾಗಿ ಕಾಣಿಸ್ತಾ ಇದೆ ಪ್ರಾಸ್ತಾವಿಕವಾಗಿ. ಆ ರಿಪೋರ್ಟನ್ನು ನಾವು ಐಸಿಎಂಆರ್ ಜೊತೆ ಚರ್ಚೆ ಮಾಡಿ ಬಹುಶಃ ಇವತ್ತು ಸಂಜೆ ಒಳಗಡೆ ನಾವು ಹೇಳ್ತೀವಿ ಅದು ಏನು ಅಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈ ಕೇಸ್ ಒಂದು ವೇಳೆ ಕನ್ಫರ್ಮ್ ಆದ್ರೆ ಅಲ್ಲಿಗೆ ನಮ್ಮ ದೇಶದಲ್ಲಿ ಬೆಂಗಳೂರಲ್ಲೇ ಫಸ್ಟ್ ಕೇಸ್ ಪತ್ತೆ ಆದಂಗೆ ಆಗುತ್ತೆ. ಈಗ ಆಫ್ರಿಕಾದಿಂದ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಪೇಷಂಟ್ ಡೀಟೇಲ್ಸ್ ರಿವೀಲ್ ಮಾಡಂಗಿಲ್ಲ. ಈಗ ಅನುಮಾನಗಳು ಯಾವ ತರ ಇದೆ, ಇದು ಒಮಿಕ್ರಾನ್ ಇರಬಹುದು ಅಂತ? ಶರ್ಮಿತಾ ಸೆಟ್ಟಿ, ಆಫ್ರಿಕಾ, ಬೋಟ್ಸ್ವಾನಾ ಮತ್ತು ಹಾಂಗ್ಕಾಂಗ್ ನಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆ ಆದ ಮೇಲೆ ರಾಜ್ಯಕ್ಕೆ ಇನ್ನೂ 2000 ಜನರು ದಕ್ಷಿಣ ಆಫ್ರಿಕಾ ಮುಂತಾದ ಕಡೆಯಿಂದ ರಾಜ್ಯಕ್ಕೆ ಬಂದಿದ್ದಾರೆ. ಆ 2000 ಜನ ಸದ್ಯಕ್ಕೆ ಸ್ಕ್ರೀನಿಂಗ್ ಅಷ್ಟೇ ಆಗಿದೆ, ಇನ್ನ ಕೆಲವರದ್ದು ಕೋವಿಡ್ ಟೆಸ್ಟ್ ಗೆ ಕಳಿಸಲಾಗಿದೆ. ಅದರಲ್ಲಿ ಒಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ಆಫ್ರಿಕಾದಿಂದ ಬಂದಿರತಕ್ಕಂಥ ಒಬ್ಬ ಪ್ರಜೆಗೆ ಡೆಲ್ಟಾ ಆಗಿದ್ದ ಅಂದ್ರೆ ಇದುವರೆಗೂ ಕೂಡ ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ಇತ್ತು, ಆ ಮಾದರಿಗಂತ ಇದು ವೇರಿಯಂಟ್ ಆಗಿ ಕಾಣ್ತಿರುವಂತದ್ದು, ಆತಂಕ ಕಾಣ್ತಿರುವುದು ಅಂದ್ರೆ ಭಿನ್ನವಾದ ಲಕ್ಷಣ ಇದೆ ಅನ್ನೋದು ಈಗ ಬಂದಿರತಕ್ಕಂಥ ಮಾಹಿತಿ. ಆರೋಗ್ಯ ಇಲಾಖೆ ಕೂಡ ಈ ಸಂಬಂಧಪಟ್ಟಾಗಿ ಇದೀಗ ಏನು ಚರ್ಚೆಯನ್ನ ಮಾಡ್ತಿದ್ದಾರೆ, ಮತ್ತು ಐಸಿಎಂಆರ್ ಜೊತೆ ಅಂದ್ರೆ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ಐಸಿಎಂಆರ್ ಜೊತೆ ಚರ್ಚೆ ಮಾಡಿ ಇವತ್ತಿನ ಸಂಜೆ ಒಳಗಡೆ ಒಂದು ಮಾಹಿತಿಯನ್ನ ಸರ್ಕಾರ ಏನು ಕೊಡಲಿದೆ. ಒಂದು ವೇಳೆ ಒಮಿಕ್ರಾನ್ ಏನಾದ್ರು ಅದೇ, ಯಾಕಂತ ಹೇಳಿದ್ರೆ ದಕ್ಷಿಣ ಆಫ್ರಿಕಾದಿಂದ ಬಂದಿರತಕ್ಕಂಥ ಪ್ರಜೆಗೆ ಡೆಲ್ಟಾಗಿಂತ ಭಿನ್ನವಾದ ಲಕ್ಷಣ ಇದೆ ಅಂತ ಹೇಳಿದ್ರೆ ಅದು ಬೇರೆ ವೈರಸ್ ಆಗಿರುತ್ತೆ, ಅದು ಒಮಿಕ್ರಾನ್ ಅಥವಾ ಬೇರೆ ಯಾವ್ದಾದ್ರು ಆಗಿರ್ಬೋದು. ಆದ್ರೆ ಆರೋಗ್ಯ ಸಚಿವರು ಕೂಡ ಇದೇ ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ಐಸಿಎಂಆರ್ ಜೊತೆ ಚರ್ಚೆ ಮಾಡಿ ಅದು ಏನು ಅಂತ ಹೇಳಿ ಸಂಜೆ ಒಳಗಡೆ ಮಾಹಿತಿಯನ್ನು ಹಾಕಲಾಗ್ತದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಏನಾದ್ರೂ ಒಮಿಕ್ರಾನ್ ಕಾಣಿಸ್ಕೊಂಡ್ರೆ ದೇಶದಲ್ಲಿ ಪತ್ತೆಯಾದ ಮೊದಲ ವ್ಯಕ್ತಿ ಕರ್ನಾಟಕ ಬಂದಿರೋರು ಅಂತ ಆಗ್ತಾರೆ. ಹಾಗಾಗಿ ಇದು ಅಂತೇಳಿ ಆತಂಕಕಾರಿ ವಿಚಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಸದ್ಯ ಒಂದು ಆತಂಕ ಅಂತಂದ್ರೆ ಚಿದಾನಂದ್ ಪಟೇಲ್, ಅಫ್ಕೋರ್ಸ್ ಅದ್ ಕನ್ಫರ್ಮೇಶನ್ ಆಗೋ ತನಕ ಈ ಆತಂಕ ಇದ್ದೇ ಇರುತ್ತೆ, ಕನ್ಫರ್ಮ್ ಆದ್ಮೇಲೆ ಮತ್ತಷ್ಟು ಆತಂಕ ಜಾಸ್ತಿ ಆಗುತ್ತೆ. ಬಟ್ ಇವಾಗ ಆ ಪರ್ಟಿಕ್ಯುಲರ್ ವ್ಯಕ್ತಿ ಎಲ್ಲಿದ್ದಾರೆ ಏನು ಎತ್ತ, ಯಾಕಂದ್ರೆ ಇದು ವೇಗವಾಗಿ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂತ ಈಗ ಒಂದೇನು ಚರ್ಚೆಗಳು ಆಗ್ತಾ ಇದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅವ್ರನ್ನೇನಾದ್ರು ಕ್ವಾರಂಟೈನ್ ಮಾಡಿಟ್ಟಿದಾರ, ಐಸೋಲೇಟ್ ಮಾಡಿಟ್ಟಿದಾರ, ಇಲ್ಲ ಎಲ್ಲಿದ್ದಾರೆ ಅವ್ರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಶಮಿತ ಶೆಟ್ಟಿ, ಡೆಲ್ಟಾಗಿಂತ ಭಿನ್ನವಾಗಿ ಲಕ್ಷಣ ಕಂಡು ಬಂದಿರುವಂತ ವ್ಯಕ್ತಿಯನ್ನ ಸರ್ಕಾರ ಮತ್ತು ಅವರ ಖಾಸಗಿ ಸುಪರ್ದಲ್ಲಿ ಇರತಕ್ಕಂಥವ್ರು ಮತ್ತು ಅವರಿಗೆ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಗಳು ಕೂಡ ಮಾಡಲಾಗ್ತಿದೆ, ಮತ್ತು ಎಲ್ಲೂ ಕೂಡ ಅವರನ್ನ ಹೊರಗಡೆ ಬಿಡ್ತಿಲ್ಲ, ಮತ್ತು ಅವ್ರನ್ನ ಅಬ್ಸರ್ವೇಷನ್ ಕೂಡ ಇಟ್ಟಿದ್ದಾರೆ, ಮತ್ತು ಅವ್ರ ಟ್ರೀಟ್ಮೆಂಟ್ ನಲ್ಲಿ ಕೂಡ ಇರುವಂತದ್ದು. ಸರ್ಕಾರಕ್ಕೆ ಅವ್ರ ಬಗ್ಗೆ ಸಂಪೂರ್ಣ ನಿಗಾವನ್ನು ವಹಿಸಿರುವಂತದ್ದು. ಈಗಾಗಲೇ ಐಸಿಎಂಆರ್ ಮತ್ತು ಕೇಂದ್ರ ಆರೋಗ್ಯ ಇಲಾಖೆ ಈ ವೈರಸ್ ಅನ್ನ ಬಗ್ಗೆ ಮಾಹಿತಿಯನ್ನ ಕೇಳಿದರೆ ಏನು, ಯಾಕಂತ ಹೇಳಿದ್ರೆ ಡೆಲ್ಟಾಗಿಂತ ಭಿನ್ನವಾದ ಲಕ್ಷಣ ಇರೋದ್ರಿಂದ ಹಾಗಾಗಿ ಐಸಿಎಂಆರ್ ಮತ್ತು ಕೇಂದ್ರ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಡಿಸಿಷನ್ ತಗೋಬೇಕಾಗಿದೆ. ಅವರು ಈ ವೈರಸ್ ಅಂದ್ರೆ ಈ ಒಂದು ವೇರಿಯಂಟ್ ವೈರಸ್ ಯಾವುದು ಅಂತ ಡಿಸಿಷನ್ ತಗೊಳ್ಳುವಂತಹ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ಐಸಿಎಂಆರ್ ಗೆ. ಹಾಗಾಗಿ ರಾಜ್ಯ ಸರ್ಕಾರ ಅವ್ರ ಜೊತೆ ಈಗ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಐಸಿಎಂಆರ್ ಮತ್ತು ಕೇಂದ್ರ ಆರೋಗ್ಯ ಇಲಾಖೆ ಈಗಾಗಲೇ ಮೇಲ್ ಮುಖಾಂತರ ಎಲ್ಲವನ್ನು ಕೂಡ ಕಳಿಸ್ಕೊಡ್ಲಾಗಿದೆ. ಇವತ್ತು ಸಂಜೆ ಒಳಗಡೆ ಮಾಹಿತಿ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆ ಒಂದು 63 ವರ್ಷದ ವ್ಯಕ್ತಿ ಸದ್ಯ ಸರ್ಕಾರ ಅವರ ಎಲ್ಲ ನಿಗಾವನ್ನ ನೋಡ್ಕೊಳ್ತಿದೆ. ಶರ್ಮಿತಾ ಶೆಟ್ಟಿ ಅವರನ್ನ ಈಗಾಗಲೇ ಕ್ವಾರಂಟೈನ್ ಕೂಡ ಒಳಪಡಿಸಲಾಗಿದೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.